ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಟೆನ್. ನಾನು ಹರೀಶ್ ನಾಗರಾಜು. ಕೊರೋನಾ ಕಾಡ್ತಾ ಇದೆ, ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಸೋಂಕು ಜಾಸ್ತಿ ಆಗ್ತಾ ಇದೆ. ಕಂಟ್ರೋಲ್ ಮಾಡಬೇಕು, ಎಲ್ಲಿ ತನಕ ಔಷಧಿ ಬರಬೇಕು? ಕೊರೋನಾಗೆ ಆಗಿದ್ರೆ ಔಷಧಿ ರೆಡಿ ಆಗ್ತಾ ಇದೆಯಾ? ಬಲು ಬೇಗ ಲಸಿಕೆ ಸಿಕ್ಕೇ ಬಿಡುತ್ತಾ? ಹಾಗಿದ್ರೆ ರಣ ಮರಣಕ್ಕೆ ಬೀಳುತ್ತಾ ಎಲ್ಲದಕ್ಕೂ ಫುಲ್ ಸ್ಟಾಪ್? ಈ ಹೊತ್ತಿನ ಸ್ಪೆಷಲ್ ನಿಮ್ಮಂದೆ ಇಡ್ತಾ ಇದ್ದೀವಿ, ಕೊರೋನಾ ಕಿಕ್ಔಟ್ ಟ್ರ್ಯಾಕಿಂಗ್ ಮೆಡಿಸನ್. ಸುಮಾರು ಒಂದು ತಿಂಗಳಿನಿಂದ ಎಲ್ಲರ ಬಾಯಲ್ಲೂ ಓಡಾಡ್ತಿರುವ ಮತ್ತು ಎಲ್ಲ ಕಡೆ ಕೂಡ ಮಾತು ಕೇಳಿ ಬರ್ತಿರೋದು, ಇಲ್ಲೆಲ್ಲೋ ಹೈದರಾಬಾದ್, ಅಲ್ಲೆಲ್ಲೋ ಪುಣೆ, ಇನ್ನೆಲ್ಲೋ ಡೆಲ್ಲಿ, ವ್ಯಾಕ್ಸಿನ್ ತಯಾರಾಗ್ತಾ ಇದೆ, ಬಂದೇ ಬಿಡುತ್ತೆ ಆಗಸ್ಟ್ಗೆ ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ. ಹಾಗಿದ್ರೆ ಎಲ್ಲಕ್ಕೆ ಬಂತು ಈ ಕೊರೋನಾ ವ್ಯಾಕ್ಸಿನ್ ಕತೆ? ಮನುಕುಲ ಮಹಾನಿರೀಕ್ಷೆಯ ಮದ್ದಿನ ಕತೆ ಏನಾಗ್ತಾ ಇದೆ? ಬಳಕೆಗೆ ಯಾವಾಗ ಸಿಗುತ್ತೆ ಈ ಸಂಜೀವಿನಿ ಲಸಿಕೆ? ಮೊದಲ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಲಸಿಕೆಯ ಶೋಧ ಎಲ್ಲಿ ತನಕ ಬಂತು? ಅಪ್ಡೇಟ್ಸ್ ಏನು? ಮನುಕುಲದ ಬಳಕೆಗೆ ಯಾವಾಗ ಸಿಗಬಹುದು? ಭಾರತದಲ್ಲಿ, ಕರ್ನಾಟಕದಲ್ಲಿ ಎಲ್ಲಿವರೆಗೂ ಬಂದಿದೆ ಅದರ ಪ್ರಯೋಗಗಳು? ಪ್ರಯೋಗ ಯಾವ ಹತ್ತಕ್ಕೆ ಬಂದು ನಿಂತಿದೆ? ಕೊರೋನಾ ಮದ್ದಿನ ಕಂಪ್ಲೀಟ್ ಡೀಟೇಲ್ಸನ್ನು ನನ್ನ ಕೊಲೀಗ್ಸ್ ಎಲ್ಲ ಟ್ರ್ಯಾಕ್ ಮಾಡಿದ್ದೀವಿ. ಅದು ನಿಮ್ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನ. ನ್ಯೂಸ್ 18 ಸ್ಕ್ರೀನ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಶುರುವಾಗ್ತಾ ಇದೆ. ಕೊರೋನಾ ಮದ್ದಿನ ಡೀಟೇಲ್ಸ್ ಕೆಲವೇ ಕ್ಷಣದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಆ ಎಕ್ಸ್ಕ್ಲೂಸಿವ್ ಮಾಹಿತಿ ತೆರೆದುಕೊಳ್ತಾ ಇದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈ ಲಸಿಕೆ ಅಂದ ತಕ್ಷಣ ನಮಗೆ ನೆನಪಾಗ್ತಿರೋದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಏನು ಅಂತೀರಾ? ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್. ಕೊರೋನಾ ವೈರಸ್ಗೆ ತಯಾರಾಗ್ತಾ ಇದೆ ಆ ಲಸಿಕೆ, ವಿಶ್ವದಾದ್ಯಂತ ಭರವಸೆ ಮೂಡಿಸಿದೆ ಆಕ್ಸ್ಫರ್ಡ್. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಲಸಿಕೆಯ ಪ್ರಯೋಗ ಮೂರನೇ ಹಂತದಲ್ಲಿದೆ. ಬ್ರೇಕಿಂಗ್ ನ್ಯೂಸ್. ಇಡೀ ಜಗತ್ತಿನ ಮುಂದಿರುವಂತಹ ಈ ಕ್ಷಣದ ಏಕೈಕ ಸವಾಲು, ಸುಮಾರು 200ಕ್ಕೂ ಹೆಚ್ಚು ದೇಶಗಳಲ್ಲಿ ಅಂದರೆ ಲಸಿಕೆಯನ್ನು ಯಾರು ಅತ್ಯಂತ ಪ್ರಯೋಗಶೀಲವಾಗಿ ಕಂಡುಹಿಡಿತಾರೆ ಮತ್ತು ಯಾರಿಗೆ ಎಷ್ಟು ಎಫೆಕ್ಟಿವ್ ಆಗಿ ಆ ಮೆಡಿಸಿನ್ನ ಕಂಡುಹಿಡಿತಾರೆ ಅಂತ. ಸೊ ಹಾಗಾಗಿ ವಿಶ್ವದಾದ್ಯಂತ ಎಲ್ಲರೂ ಕೂಡ ಈ ಪ್ರಯೋಗವನ್ನು ಮಾಡ್ತಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ನೋಡಬೇಕಾಗಿದ್ದೀಗ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಲಸಿಕೆಯ ಪ್ರಯೋಗ. ಮೂರನೇ ಹಂತದಲ್ಲಿ ಈ ಕೊರೋನಾ ವೈರಸ್ ಲಸಿಕೆ ಪ್ರಯೋಗ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಶುರುವಾಗಿದೆ ಈ ಪ್ರಯೋಗ. ಇಲ್ಲಿ ಯಶಸ್ವಿಯಾದರೆ ವಿಶ್ವದಾದ್ಯಂತ ಟ್ರೀಟ್ಮೆಂಟ್ಗೆ ಮೆಡಿಸನ್ ಸಿಗುತ್ತೆ. 2000 ಜನರ ಮೇಲೆ ಶುರುವಾಗಿದೆ ಈ ಪ್ರಯೋಗ. ವಿಶ್ವಕ್ಕೆ ಭರವಸೆಯನ್ನು ಮೂಡಿಸಿದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಆಕ್ಸ್ಫರ್ಡ್ ವಿವಿಯಿಂದ ಮೂರನೇ ಹಂತದ ಪ್ರಯೋಗ ಶುರುವಾಯಿತು. ಈಗಾಗಲೇ 400,000 ಕೊರೋನಾ ಸೋಂಕಿತರು, ಐ ರಿಪೀಟ್, ಈಗಾಗಲೇ 400,000 ಕೊರೋನಾ ಸೋಂಕಿತರು ಇಲ್ಲದವರನ್ನ ಆಯ್ಕೆ ಮಾಡಿ, ಅಂದರೆ ಸೋಂಕು ಇಲ್ಲದವರನ್ನೂ ಆಯ್ಕೆ ಮಾಡಿ ಈ ಪ್ರಯೋಗ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾ ಪ್ರಯೋಗದತ್ತ ಈಗ ಇಡೀ ದೇಶದ ಚಿತ್ತ. ಏನಾಗುತ್ತೆ ಈ ಪ್ರಯೋಗದಿಂದ? ಗುಡ್ ನ್ಯೂಸ್ ಆಚೆಗೆ ಬರುತ್ತಾ? ಅದಾದಮೇಲೆ ಅಫ್ಕೋರ್ಸ್ ಅಪ್ರೂವ್ ಆದಮೇಲೆ ದೇಶ ವಿದೇಶಗಳಿಂದ ಬೇಡಿಕೆಗೆ ಬರುತ್ತೆ, ಸಾರ್ವಜನಿಕ ಉಪಯೋಗಕ್ಕೆ ಬರುತ್ತೆ, ಅಲ್ಲಿಗೊಂದು ದೊಡ್ಡ ಮಟ್ಟದ ನಿರಾಳತೆ ಇಡೀ ಜಗತ್ತಿಗೆ. ನವೆಂಬರ್ನಲ್ಲಿ ಸೌತ್ ಆಫ್ರಿಕಾ ಫಲಿತಾಂಶ. ಸೊ ಹಾಗಾಗಿ ವರ್ಷಾಂತ್ಯಕ್ಕೆ ಅಥವಾ 2021 ಮೊದಲ ಭಾಗದಲ್ಲಿ, ಜನವರಿಗೋ ಫೆಬ್ರವರಿಗೋ ಮಾರ್ಚ್ಗೋ ಫಸ್ಟ್ ಕ್ವಾರ್ಟರ್ನಲ್ಲಿ ಈ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅತಿ ವೇಗವಾಗಿ ಪ್ರಯೋಗ ನಡೆದಿರೋದ್ರಿಂದ ಹೊರಗೆ ಬರುವ ಎಲ್ಲ ಲಕ್ಷಣಗಳು ಇವೆ. ನೀವು ನ್ಯೂಸ್ ನೋಡ್ತಿರೋರು ಇನ್ನೇನು ಬಂತಲ್ಲಪ್ಪ ಆಕ್ಸ್ಫರ್ಡ್ ಅವರು ಎಲ್ಲ ಸಕ್ಸಸ್ ಆಗ್ಬಿಟ್ರೆ ಮುಂದಿನ ತಿಂಗಳು ಬಂದ್ಬಿಡುತ್ತೆ ಅಂತೆಲ್ಲ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅದು ಮೇಲಿಂದ ಮೇಲೆ ಹಲವಾರು ಕ್ಲೈಮೆಟಿಕ್ ಕಂಡೀಷನ್ಸ್ಗಳಲ್ಲೆಲ್ಲ ಇದು ನಿರಂತರವಾಗಿ ಪ್ರಯೋಗ ಆಗುತ್ತೆ. ಅದಾದ ನಂತರ ನವೆಂಬರ್ ಡಿಸೆಂಬರ್ನಲ್ಲಿ ಫೈನಲ್ ಅಪ್ರೂವಲ್ ಆಗಿ ಹೊರಗೆ ಬರೋ ಪ್ರಯತ್ನ ನಡೆದರೆ ಇಡೀ ಜಗತ್ತಿಗೆ ಆಗ ಜನವರಿಗೋ ಫೆಬ್ರವರಿಗೋ ಮಾರ್ಚ್ಗೋ ಇದು ದೊರೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನಲ್ಲಿಂದ ಭಾರತದ ಕತೆಗೆ ಬರೋಣ. ಈಗ ಮೊದಲ ಬ್ರೇಕಿಂಗ್ ನ್ಯೂಸ್. ಭಾರತದಲ್ಲೂ ಕೂಡ ಭರವಸೆಯನ್ನು ಮೂಡಿಸ್ತಾ ಇದೆ ಈ ಕೊರೋನಾ ಲಸಿಕೆಯ ವಿಷಯ. ಈ ವರ್ಷಾಂತ್ಯಕ್ಕೆ ಲಸಿಕೆ ಹೊರಬರುವ ಸಾಧ್ಯತೆ ಇದೆ. ಎಲ್ಲಿಂದ, ಯಾರು? ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ.
ಕೋವಿಶೀಲ್ಡ್ ಇದು ಆ ಲಸಿಕೆಯ ಹೆಸರು ಕೋವಿಶೀಲ್ಡ್ ಈ ಹೆಸರಿನಲ್ಲಿ ಭಾರತದಲ್ಲಿ ಬಿಡುಗಡೆ ಆಗಬೇಕು ಮುಂಬೈ ಪುಣೆಯಲ್ಲಿ ನಡೆಯತಾ ಇದೆ ಈ ಲಸಿಕಾ ಪ್ರಯೋಗ ಎಸ್ಐಐ ಸಂಸ್ಥೆ ಜೊತೆ ಸೇರ್ಕೊಂಡು ಈ ಲಸಿಕೆಯ ಪ್ರಯೋಗ ನಡೆಯತಾ ಇದೆ ಆಗಸ್ಟ್ ಅಂತ್ಯದಲ್ಲಿ ಒಂದು ವ್ಯಾಕ್ಸಿನ್ನ ಚುಚ್ಚುಮದ್ದು ಜನರಿಗೆ ಸಿಗುವ ಸಾಧ್ಯತೆ ಇದೆ ಅನ್ನೋದು ಮಾತುಗಳು ಕೇಳ ಬರ್ತಾ ಇದೆ ಗೊತ್ತಿಲ್ಲ ಲೆಟ್ಸ್ ವೇಟ್ ಅಂಡ್ ವಾಚ್ ಹೇಳಿದಷ್ಟು ಕೇಳಿದಷ್ಟು ನೋಡಿದಷ್ಟು ಅಷ್ಟೊಂದು ಸುಲಭ ಅಲ್ಲವಲ್ಲ ಸೋ ಹಾಗಾಗಿ ಸ್ಟಿಲ್ ತುಂಬಾ ಪ್ರಯೋಗಗಳಾಗಬೇಕು ಮೇಲಿಂದ ಮೇಲೆ ಭಾರತದಲ್ಲಿ 1000 ರೂಪಾಯಿಗೆ ಸಿಗುತ್ತೆ ಅನ್ನೋ ಮಾತು ಗುಡ್ ಹಂಗ ನೋಡಕೋದ್ರೆ ಎಕನಾಮಿಕಲ್ ಈ ಸಂದರ್ಭದಲ್ಲಿ ಇದು ವಿಶ್ವದ ಅತಿ ದೊಡ್ಡ ಔಷಧಿ ಕಂಪನಿಯಲ್ಲಿ ಇದು ತಯಾರಾಗ್ತಾ ಇದೆ 18 ರಿಂದ 55 ವರ್ಷದ ಒಳಗಿನ ವ್ಯಕ್ತಿಗಳ ಮೇಲೆ ಪ್ರಯೋಗವನ್ನು ನಡೆಸ್ತಾ ಇದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇನ್ನು